ಗಣೇಶ ನವರಾತ್ರಿಯ ದಿನಗಳಲ್ಲಿ ಈ ಒಂದು ಪವಿತ್ರಮಯವಾದಂತಹ ವಸ್ತುಗಳನ್ನ ನಿಮ್ಮ ಮನೆಯ ಮೇನ್ ಎಂಟ್ರೆನ್ಸ್ ನ ಮೇಲೆ ಇಡೋದ್ರಿಂದಾಗಿ ನಿಮಗಿರುವಂತಹ ಸರ್ವ ಸಮಸ್ಯೆಗಳು ನಿವಾರಣೆಯಾಗಿ ತಕ್ಷಣದಲ್ಲಿಯೇ ನಿಮಗೆ ಗಣೇಶನ ದಿವ್ಯ ಅನುಗ್ರಹದಿಂದ ಧನಲಕ್ಷ್ಮೀ ದೇವಿಯ ಒಂದು ಯೋಗ ನಿಮಗೆ ಪ್ರಾಪ್ತವಾಗುತ್ತೆ. ಹೌದು, ಅಷ್ಟೇ ಅಲ್ಲದೆ ಈ ಗಣೇಶ ನವರಾತ್ರಿಗಳಲ್ಲಿ ನಿಮಗಿರುವಂತಹ ಎಂತಹದ್ದೇ ಸಮಸ್ಯೆ, ಆರ್ಥಿಕ ಸಮಸ್ಯೆಗಳಾಗಿರಬಹುದು, ವಿದ್ಯಾರ್ಥಿಗಳಿಗೆ ಉದ್ಯೋಗ ಪರವಾಗಿ ಪ್ರತಿಯೊಬ್ಬರಿಗೂ ಕೂಡ ಗಣೇಶ ನವರಾತ್ರಿಯಲ್ಲಿ ಯಾವ ವಿಧವಾಗಿ ಗಣೇಶನಿಗೆ ಪೂಜೆ ಮಾಡೋದ್ರಿಂದಾಗಿ ನಿಮ್ಮ ಒಂದು ಸರ್ವ ಕಾರ್ಯಗಳು ಕೂಡ ನೆರವೇರುತ್ತೆ ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನಹಾನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಶನ್ ಮಾಡ್ಕೊಳ್ಳಿ. ವೀಕ್ಷಕರೇ, ಈ ಒಂದು ಗಣೇಶ ನವರಾತ್ರಿ ಅಂದ್ರೆ ಗಣೇಶ ಚತುರ್ಥಿಯ ದಿನದಂದು ಬರುವಂತಹ 9 ದಿನಗಳ ಕಾಲ, ಅಂದ್ರೆ ಗಣೇಶನ ಹಬ್ಬ ಆರಂಭ ಆಗುತ್ತಲ್ಲ ಆ ದಿನದಿಂದ ಹಿಡಿದು ಉಳಿದ 9 ದಿನಗಳ ಕಾಲ ಪೂಜೆ ಮಾಡುವಂತಹ ಏನು 9 ದಿನಗಳ ಕಾಲ, ಅದನ್ನ ಗಣೇಶ ನವರಾತ್ರಿ ಅಂತ ಹೇಳ್ತಾರೆ. ಅಂದ್ರೆ ಗಣೇಶ ಭೂಲೋಕಕ್ಕೆ ಬಂದು ಸಕಲ ಪೂಜಾ ಕೈಂಕರ್ಯಗಳನ್ನ ಭಕ್ತರಿಂದ ಪಡ್ಕೊಳ್ಳುವಂತಹ ಒಂದು ಸುದಿನ ಅಂತ. ಇಲ್ಲಿ ನಾವು ಸಾಮಾನ್ಯವಾಗಿ ಗಣೇಶನ ಹಬ್ಬಕ್ಕೆ ಮಣ್ಣಿನ ಮೂರ್ತಿಯನ್ನೇ ಕುಂಡಿಸಿ ಪೂಜೆ ಮಾಡುವಂತಹ ವಿಧಾನ. ಇಲ್ಲಿ ಮಣ್ಣಿನ ಮೂರ್ತಿಯನ್ನ ಪೂಜೆಗೆ ಬರುವಂತಹದ್ದು, ಪೂಜೆಗೆ ಸಲ್ಲಬೇಕಾಗಿರುವಂಥದ್ದು ಕೇವಲ 9 ದಿನಗಳು ಮಾತ್ರ ಅಂತ ಹೇಳ್ತಾರೆ. ಹಾಗಾಗಿ ಈ 9 ದಿನಗಳು ಕೂಡ ಬಹಳ ಪವಿತ್ರಮಯವಾದಂತಹ ದಿನಗಳು ಗಣಪತಿಯನ್ನ ಪೂಜೆ ಮಾಡಲಿಕ್ಕೆ. ಹಾಗಾಗಿ ಗಣೇಶ ಚತುರ್ಥಿಯ ದಿನದಂದು ಗಣಪತಿಯನ್ನ ಸ್ಥಾಪನೆ ಮಾಡಿ ಆ ದಿನದಿಂದ 9 ದಿನಗಳ ಕಾಲ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಏರಿಯಾಗಳಲ್ಲಿ ದೇವಸ್ಥಾನಗಳಲ್ಲಿ ಇರತದಂತಹ ಸ್ಥಳಗಳಲ್ಲಿ ಇಟ್ಟು ಪೂಜೆ ಮಾಡುವಂತಹ ವಿಧಾನದಲ್ಲಿ ಈ ರೀತಿಯಾಗಿ ನಿಮ್ಮ ಕಾರ್ಯಗಳನ್ನು ಕೂಡ ಸಿದ್ಧಿಸಿಕೊಳ್ಳುವಂತಹ ವಿಶೇಷವಾದಂತಹ ಪೂಜಾ ಕ್ರಮಗಳನ್ನ ಅನುಷ್ಠಾನವನ್ನ ಮಾಡಿಕೊಳ್ಳೋದ್ರಿಂದಾಗಿ ನಿಮ್ಮ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ಯಾರಿಗೆ ಮನೆಗೆ ಕೆಟ್ಟ ದುಷ್ಟಶಕ್ತಿಗಳ ಪ್ರಭಾವ ಇರ್ತದೆ, ಮನೆಯಲ್ಲಿ ಒಂದು ನರದೃಷ್ಟಿ, ದೃಷ್ಟಿದೋಷ ಈ ರೀತಿಯಾದಂಥದ್ದು ಇರ್ತದೆ, ಆರ್ಥಿಕ ಬಾಧೆಗಳಿರ್ತದೆ, ಸಾಲ ಬಾಧೆಗಳಿರ್ತದೆ, ಅದನ್ನೆಲ್ಲ ನಿವಾರಣೆ ಮಾಡ್ಕೊಳ್ಬೇಕು ಅಂದರೆ ಗಣಿಯ ಒಂದು ಗಣೇಶನ ಒಂದು ಒಂದು ಏನು ಗಣನಾಯಕನ ಒಂದು ವಿಗ್ರಹ, ಚಿಕ್ಕದಾಗಿರುವಂತಹ ಪುಟ್ಟ ವಿಗ್ರಹವನ್ನ ನಿಮ್ಮ ಮನೆಯ ಎಂಟ್ರೆನ್ಸ್ನ ಮೇಲ್ಗಡೆ ಭಾಗದಲ್ಲಿ ಇಟ್ಕೊಳ್ಳೋದ್ರಿಂದಾಗಿ ಅದನ್ನ ಏನಾದರೂ ಮಾಡಿ ವ್ಯವಸ್ಥೆಯನ್ನ ಮಾಡಿ ಆ ವಿಗ್ರಹವನ್ನ ಇಡೋದ್ರಿಂದಾಗಿ ಪ್ರತಿನಿತ್ಯ ಒಂದು 9 ದಿನಗಳ ಕಾಲ ಗಣೇಶ ನವರಾತ್ರಿ ದಿನಗಳಲ್ಲಿ ಸಿಂಧೂರವನ್ನ ಇಟ್ಟು ಪೂಜೆ ಮಾಡೋದ್ರಿಂದಾಗಿ ನಿಮ್ಮ ಮನೆಗೆ ನರದೃಷ್ಟಿ ನರದೋಷದ ಸಮಸ್ಯೆಗಳು ನಿವಾರಣೆ ಆಗುತ್ತೆ, ಆರ್ಥಿಕ ಸಮಸ್ಯೆಗಳಿಂದ ನಿವಾರಣೆ ಆಗ್ತೀರ, ಸಾಲ ಬಾಧೆಯಿಂದಲೂ ಕೂಡ ಹೊರಗೆ ಬರ್ತೀರಿ. ಈ ಒಂದು ಗಣಪತಿಯ ವಿಗ್ರಹವನ್ನ ಮರೆಯದೆ ಈ ಗಣೇಶ ನವರಾತ್ರಿಯಲ್ಲಿ ಇಟ್ಕೊಂಡು ಪೂಜೆಯನ್ನ ಮಾಡಿ ನಿಮ್ಮ ಮನೆಯ ಮೇನ್ ಎಂಟ್ರೆನ್ಸ್ನ ಮೇಲ್ಗಡೆ. ಹಾಗೆಯೇ ಇನ್ನು ಶತ್ರುಬಾಧೆ ವಿಪರೀತವಾಗಿ ಕಾಡ್ತದೆ, ಶತ್ರುಬಾಧೆಗಳಿಂದ ಹೊರಗೆ ಬರಬೇಕು ಅನ್ನುವಂಥವ್ರು ಈ ಗಣೇಶ ನವರಾತ್ರಿಯ ದಿನಗಳಲ್ಲಿ 9 ದಿನಗಳು ಕೂಡ ಗಣೇಶನಿಗೆ ಕೆಂಪು ದಾಸವಾಳದ ಹೂವಿನಿಂದ ಪೂಜೆಯನ್ನು ಮಾಡೋದ್ರಿಂದಾಗಿ ನಿಮಗೆ ಶತ್ರುಬಾಧೆಯಿಂದ ನಿವಾರಣೆ ಆಗುತ್ತದೆ. ಯಾರು ನಿಮಗೆ ಹಿತ ಶತ್ರುಗಳು ಶತ್ರುಗಳಾಗಿ ನಿಮ್ಮನ್ನು ಕಾಡ್ತಾ ಇರ್ತಾರೆ ಅಂತಹವರಿಂದ ನೀವು ಹೊರಗೆ ಬರಬೇಕು ಅಂದರೆ ಈ ಒಂದು ದಾಸವಾಳ, ಕೆಂಪು ದಾಸವಾಳದ ಹೂವಿನಿಂದ ಗಣೇಶನಿಗೆ ಪೂಜೆ ಮಾಡೋದ್ರಿಂದ ಶತ್ರುಬಾಧೆಯಿಂದ ನಿವಾರಣೆಯನ್ನು ಪಡ್ಕೊಳ್ತೀರಿ. ಇನ್ನು ಕೋರ್ಟ್ ಪರವಾದಂತಹ, ಕೋರ್ಟ್ಗೆ ಸಂಬಂಧಪಟ್ಟಂತಹ ಕೇಸ್ಗಳಿದ್ರೆ, ಸಮಸ್ಯೆಗಳಿದ್ರೆ, ಆ ಕೇಸ್ ನಿಮ್ಮ ಪರವಾಗಿ ಆಗ್ತಾ ಇಲ್ಲ, ಆ ಸಮಸ್ಯೆಯಿಂದ ಹೊರಗೆ ಬರಬೇಕು ಅನ್ನುವಂಥವ್ರು ಕೂಡ ಎಕ್ಕದ ಹೂವಿನಿಂದ ಗಣೇಶನಿಗೆ ಈ ಗಣೇಶ ನವರಾತ್ರಿಗಳಲ್ಲಿ ಪೂಜೆಯನ್ನು ಮಾಡಿ ಇದರಿಂದ ಹೊರಗೆ ಬರಲಿಕ್ಕೆ ನಮಗೆ ದಾರಿ ತೋರಿಸ್ಕೊಡಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡೋದ್ರಿಂದಾಗಿ, ಗಣೇಶನಿಗೆ ಎಕ್ಕದ ಹೂವಿನಿಂದಲೇ, ಬಿಳಿ ಎಕ್ಕದ ಹೂವಿನಿಂದಲೇ ಪೂಜೆ ಮಾಡೋದ್ರಿಂದಾಗಿ ನಿಮಗೆ ಕೋರ್ಟ್ ಪರವಾದಂತಹ ಸಮಸ್ಯೆಗಳೇನೇ ಇದ್ರೂ ಕೂಡ ಆ ಗಣೇಶ ನವರಾತ್ರಿಯಲ್ಲಿ ಪೂಜೆ ಮಾಡಿದಂತಹ ಫಲದಿಂದ ಅದೆಲ್ಲವೂ ಕೂಡ ನೀವು ಸಿಹಿ ಸುದ್ದಿಯಾಗಿ ಕೇಳೋ ಹಾಗೆ ಅದರ ಫಲಿತಾಂಶ ನಿಮಗೆ ಬರ್ತಾ ಹೋಗ್ತದೆ. ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯೆ, ಚಿಕ್ಕ ಮಕ್ಕಳಿಗೆ ವಿದ್ಯೆ ಚೆನ್ನಾಗತ್ತಬೇಕು, ವಿದ್ಯೆಯಿಂದ ಅವರು ರಾರಾಜಿಸ್ಬೇಕು, ಒಂದು ಒಳ್ಳೆ ಪೊಸಿಷನ್ಗೆ ಹೋಗ್ಬೇಕು ಅಂತ ಅನ್ಕೊಳ್ಳೋರು ಆ ಗಣೇಶ ನವರಾತ್ರಿಯ 9 ದಿನಗಳಲ್ಲೂ ಕೂಡ ನೀವು ವಿದ್ಯಾರ್ಥಿಗಳು ವಿದ್ಯಾಪರವಾಗಿ ಗಣಪತಿಯನ್ನ, ಹಾ ಗಣಪತಿಯ ವಿಗ್ರಹಕ್ಕೆ ಅರಿಶಿಣದ ನೀರಿನಿಂದ ಅಭಿಷೇಕವನ್ನ ಮಾಡಿ ಈ ಒಂದು ಮಂತ್ರವನ್ನ ಜಪ ಮಾಡಿ, ಓಂ ಸುಮುಖಾಯ ನಮಃ ಅಂತ ಹೇಳಿ 108 ಸಾರಿ ಅಕ್ಷತೆಯಿಂದ ಪೂಜೆಯನ್ನ ಮಾಡಿ ಎಕ್ಕದ ಹೂವು ಸಿಕ್ಕಿದ್ರೆ ಬಿಳಿ ಎಕ್ಕದ ಹೂವನ್ನ ಆ ಹೂವನ್ನು ಕೂಡ ಗಣಪತಿಗೆ ಸಮರ್ಪಣೆ ಮಾಡಿ ಓಂ ಸುಮುಖಾಯ ನಮಃ ಅನ್ನುವಂತಹ ಮಂತ್ರವನ್ನ ವಿದ್ಯಾರ್ಥಿಗಳು ವಿದ್ಯಾಪರವಾದಂತಹ ಅಭಿವೃದ್ಧಿಗೋಸ್ಕರ ಪ್ರಾರ್ಥನೆಯನ್ನ ಮಾಡಿಕೊಂಡು ಪೂಜೆ ಮಾಡೋದ್ರಿಂದಾಗಿ ಈ 9 ದಿನಗಳ ಕಾಲ ಖಂಡಿತ ಗಣಪತಿ ದಿವ್ಯ ಅನುಗ್ರಹದಿಂದ
ವಿದ್ಯೆ ಪ್ರಾಪ್ತವಾಗ್ತದೆ. ಈ ಒಂದು ವಿದ್ಯೆ ಸದ್ಬುದ್ಧಿಗಳು ನಿಮ್ಗೆ ಪ್ರಾಪ್ತವಾಗಬೇಕು ಅಂದ್ರೆ ಈ ಒಂದು ನವರಾತ್ರಿಯ ದಿನಗಳಲ್ಲಿ, ಅಂದ್ರೆ ಗಣೇಶ ನವರಾತ್ರಿಯ ದಿನಗಳಲ್ಲಿ ಗಣಪತಿಗೆ ಏರದಂತಹ ಸೇವೆಯನ್ನ ಮಾಡ್ತಾ ಬನ್ನಿ. ಇನ್ನು ವಿಶೇಷವಾಗಿ ಎಲ್ಲರದಂತಹ ವಿಘ್ನಗಳು ನಿವಾರಣೆ ಆಗಬೇಕು, ಎಲ್ಲಾ ಸಮಸ್ಯೆಗಳು ನಿವಾರಣೆ ಆಗಿ ಸಕಲ ಸೌಭಾಗ್ಯಗಳು ನಮಗೆ ಸಿದ್ಧಿ ಆಗ್ಬೇಕು ಅಂದ್ರೆ ಈ ಒಂದು ಮಂತ್ರವನ್ನ 108 ಸಾರಿ ಗಣೇಶನ ನವರಾತ್ರಿಯ 9 ದಿನಗಳಲ್ಲಿ ಜಪ ಮಾಡ್ತಾ ಬನ್ನಿ. ಯಾವ್ದಪ್ಪ ಮಂತ್ರ ಅಂದ್ರೆ ಓಂ ಘಂ ಓಂ, ಓಂ ಘಂ ಓಂ ಅಂತ, ಇಷ್ಟೇ ಸಿಂಪಲ್. ಓಂ ಘಂ ಓಂ ಅನ್ನುವಂತಹ ಮಂತ್ರವನ್ನ ನೀವು ಜಪ ಮಾಡೋದ್ರಿಂದಾಗಿ ಎಲ್ಲಾ ಕಾರ್ಯಗಳು ಕೂಡ ನಿಮ್ಗೆ ಸುದ್ದಿ ಆಗ್ತದೆ, ಆ ಸಮಸ್ಯೆಗಳಿಂದಲೂ ಕೂಡ ನೀವು ನಿವಾರಣೆಯನ್ನ ಪಡ್ಕೊಳ್ತೀರಿ. ಇನ್ನು ಗಣೇಶನನ್ನ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡುವಾಗ ಎಡಭಾಗದಲ್ಲಿ ಸೊಂಡಿಲು ಸುತ್ತಕೊಂಡಿರುವಂತಹ ಗಣಪತಿಯ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಬೇಕು. ಆಗ ಐಶ್ವರ್ಯ, ಧನ, ಆರೋಗ್ಯ ಎಲ್ಲವೂ ಕೂಡ ನಾವು ಅನ್ಕೊಂಡಂತಹ ಕಾರ್ಯಗಳೆಲ್ಲವೂ ಕೂಡ ಸಿದ್ಧಿ ಆಗ್ತದೆ. ಇನ್ನು ಬಲಮುರಿ ಇರುವಂತಹ ಬಲ ಭಾಗದಲ್ಲಿ ಸೊಂಡಿಲು ಸುತ್ತಕೊಂಡಿರುವಂತಹ ಗಣಪತಿಯನ್ನ ಇಡೋದ್ರಿಂದಾಗಿ ನಿಮಗೆ ವಿಶೇಷವಾಗಿ ಮೋಕ್ಷ ಪ್ರಾಪ್ತವಾಗ್ತದೆ. ಹಾಗಾಗಿ ಈ ರೀತಿಯಾಗಿ ಐಶ್ವರ್ಯ ಧನ ಪ್ರಾಪ್ತಿ ಆಗಬೇಕು ಅಂದ್ರೆ ಎಡಮುರಿ ಇರುವಂತಹ ಗಣಪತಿಯನ್ನ ತಂದೆ ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡಿ ಅಂತ ತಿಳಿಸ್ತಾ, ಈ ವಿಧವಾಗಿ ಗಣೇಶ ನವರಾತ್ರಿಯಲ್ಲಿ ಈ ವಿಧವಾದಂತಹ ಗಣೇಶನಿಗೆ ಪೂಜೆಯನ್ನು ಸಲ್ಲಿಸಿ ಅಂತ ಹೇಳ್ತಾ ಎಲ್ರಿಗೂ ಗಣೇಶನ ದಿವ್ಯ ಅನುಗ್ರಹ ಪ್ರಾಪ್ತವಾಗ್ಲಿ. ಧನ್ಯವಾದಗಳು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.